ನಮಸ್ತೆ ಸ್ನೇಹಿತರೆ ರುಚಿಯ ವಿನೋವಾಗಿ ಸ್ವಾಗತ ಇವತ್ತು ಹಣ್ಣಿನ ರಸಾಯನ ಮಾಡಿದ್ದೀನಿ ಐದು ನಿಮಿಷದಲ್ಲಿ ಮಾಡ್ಬೋದು ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಐದು ಥರ ಹಣ್ಣನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಪೈನಾಪಲ್ಲು ಎರಡು ಥರ ದ್ರಾಕ್ಷಿ ಇದೆ ಬಾಳೆಹಣ್ಣು ಹಾಗೆ ದಾಳಿಂಬೆ ಇವಾಗ ಒಂದು ಪಾತ್ರೆಗೆ ಕಟ್ ಮಾಡಿರೋ ಹಣ್ಣನ್ನೆಲ್ಲ ಹಾಕೋತಾ ಇದ್ದೀನಿ ಅದಾದ್ಮೇಲಿಂದ ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಬದಲು ಬೆಲ್ಲನೂ ಕೂಡ ಹಾಕ್ಬೋದು ಬೆಲ್ಲ ಹಾಕ್ಬೇಕಾದ್ರೆ ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕಿ ಎರಡು ಏಲಕ್ಕಿನ ಕುಟ್ಕೊಂಡಿದೆ ಇವಾಗ ಕುಟ್ಟಿರೋ ಏಲಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ ಕಾಲು ಬಟ್ಲಷ್ಟು ಕೊಬ್ಬರಿ ತುರಿ ಇದ್ದೀನಿ ಅದಾದಮೇಲಿಂದ ಅವಲಕ್ಕಿನ ಮೊದಲೇ ನೆನೆಸ್ಕೊಂಡಿದೆ ಇವಾಗ ನೆನೆಸ್ಕೊಂಡಿರೋ ಅವಲಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ ಅವಲಕ್ಕಿನೂ ಕೂಡ ಇಲ್ಲಿ ಕಾಲು ಬಟ್ಲಷ್ಟಿದೆ ಅರ್ಧ ಚಮಚ ತುಪ್ಪ ಇದ್ದೀನಿ ರಸಾಯನ ಮಾಡಬೇಕಾದ್ರೆ ತುಪ್ಪನ ಕಡ್ಡಾಯವಾಗಿ ಹಾಕಿ ರಸಾಯನದ ರುಚಿನ ಇನ್ನಷ್ಟು ಹೆಚ್ಚಿಸುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹಣ್ಣಿನ ರಸಾಯನ ರೆಡಿಯಾಗಿದೆ ಐದೇ ನಿಮಿಷದಲ್ಲಿ ಮಾಡ್ಬೋದಾಗಿರುತ್ತೆ ಹಣ್ಣಿದ್ದಾಗ ಈ ಥರ ರಸಾಯನ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು